ಹಾಯ್, ಎಲ್ರಿಗೂ ನಮಸ್ಕಾರ. ಧಮನಿ ಕ್ರಿಯೇಷನ್ಗೆ ಸ್ವಾಗತ. ನೀವು ಇಲ್ಲಿವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ನನಗೆ ತಿಳಿದಿರುವ ಎಲ್ರಿಗೂ ಉಪಯೋಗವಾಗುವಂತಹ ಕೆಲವು ಕ್ರಾಫ್ಟ್ಗಳನ್ನು ಹಾಗೂ ಇನ್ನೋವೇಟಿವ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡುತ್ತಿರುತ್ತೇನೆ. ಸೊ ಇವಾಗ ಈ ವಿಡಿಯೋ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಇವಾಗಿನ ಸಿಚುವೇಶನ್ನಲ್ಲಿ ನಾವು ಬಳಸುವ ಹಣ್ಣು ತರಕಾರಿಗಳನ್ನು ಎಷ್ಟು ಕ್ಲೀನ್ ಮಾಡಿ ಯೂಸ್ ಮಾಡಿದರೂ ಕಡಿಮೆನೆ. ಹೀಗಿರುವಾಗ ನಮಗೆಲ್ಲರಿಗೂ ಒಂದು ದೊಡ್ಡ ತಲೆನೋವಾಗಿರುವುದು ಅಂದರೆ ಫ್ರೂಟ್ ಫ್ಲೈಸ್ ಮತ್ತು ಧೂಳು. ನಾವು ಹಣ್ಣು ತರಕಾರಿಗಳನ್ನು ತಂದ ತಕ್ಷಣ ಅದಕ್ಕೆ ಸೋಡಾ ಹಾಕಿ ವಾಶ್ ಮಾಡಿ ಡ್ರೈ ಮಾಡಿ ಇಡ್ತೇವೆ. ಆದರೆ ಫ್ರೂಟ್ ಫ್ಲೈಸ್ ಅದರ ಮೇಲೆಲ್ಲ ಕುಳಿತು ಮತ್ತೆ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಮಾಡುತ್ತೆ. ನಾವು ಕ್ಲೀನ್ ಮಾಡಿದ್ದೆಲ್ಲ ವೇಸ್ಟ್. ಸೊ ಈ ಫ್ರೂಟ್ ಫ್ಲೈ ಮತ್ತು ಧೂಳಿನಿಂದ ಹಣ್ಣು ತರಕಾರಿಗಳನ್ನು ಕಾಪಾಡಿಕೊಳ್ಳಲು ನಾನಿವತ್ತು ನಿಮಗೊಂದು ಸುಲಭ ಉಪಾಯ ಹೇಳಿಕೊಡ್ತೇನೆ. ಹಣ್ಣು ತರಕಾರಿಗಳನ್ನು ಹಾಕಿಡುವ ಬೌಲ್ಗಳಿಗೆ ಈ ಥರ ಬಟ್ಟೆಯಿಂದ ಕವರ್ಗಳನ್ನು ಮಾಡಿದ್ದೇನೆ. ಇದನ್ನು ವಾಶ್ ಮಾಡಬಹುದು ಮತ್ತು ಇದು ಏರ್ ಟೈಟ್ ಇರೋದಿಲ್ಲ. ಸೊ ಗಾಳಿ ಓಡಾಡುತ್ತೆ, ಹಣ್ಣುಗಳು ಹಾಳಾಗುವುದಿಲ್ಲ. ಇದರಲ್ಲಿ ತುಂಬ ವೆರೈಟಿಗಳನ್ನು ಮಾಡಬಹುದು. ನಾನು ಇದರಲ್ಲಿ 4 ರೀತಿಯ ಕವರ್ಗಳನ್ನು ಮಾಡುವುದನ್ನು ಹೇಳಿಕೊಡ್ತೇನೆ. ಇದು ಸಿಂಪಲ್ ಆಗಿರೋದು, ಇದರಲ್ಲಿ ಒಳಗಡೆಯಿಂದ ಇಲಾಸ್ಟಿಕ್ ಹಾಕಿದ್ದೀನಿ. ಇಲಾಸ್ಟಿಕ್ಕನ್ನು ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿದ್ದೀನಿ ಮತ್ತು ಇದು ಎಂಡಲ್ಲಿ ಫ್ರಿಲ್ಸ್ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಇವಾಗ ನಿಮ್ಮ ಹತ್ರ ಇಲಾಸ್ಟಿಕ್ ಇಲ್ಲ ಅಂದರೆ ಚಿಂತೆ ಮಾಡಬೇಡಿ. 3ನೇ ವಿಧಾನದಲ್ಲಿ ವಿದೌಟ್ ಇಲಾಸ್ಟಿಕ್ ಬೌಲ್ ಕವರನ್ನು ಹೆಂಗೆ ಸ್ಟಿಚ್ ಮಾಡೋದು ಅಂತ ತೋರಿಸಿದ್ದೀನಿ.
ಬೌಲ್ಗಳಿಗೆ ಪ್ಲಾಸ್ಟಿಕ್ ಯೂಸ್ ಮಾಡಿ ಕವರ್ಗಳನ್ನು ಹೆಂಗೆ ಸ್ಟಿಚ್ ಮಾಡೋದು ಅಂತ 4ನೇ ವಿಧಾನದಲ್ಲಿ ತೋರಿಸಿದ್ದೀನಿ ನೋಡಿ.